ಮಂಗಳೂರು ದೇಗುಲದಲ್ಲಿ ದೀಪೋತ್ಸವ, ಗೂಡು ದೀಪ ಸ್ಪರ್ಧೆ, ಕುಡಿತ ಭಜನೆ. ಕಾಪು ತಾಲೂಕಿನ ಕುಂಜೂರು ಶ್ರೀ ದುರ್ಗಾ ದೇವಸ್ಥಾನದಲ್ಲಿ ದೀಪಾವಳಿ ಪಾಡ್ಯದ ಪ್ರಯುಕ್ತ ದೇಗುಲದ ತಂತ್ರಿ ಶ್ರೀ ವೇದಮೂರ್ತಿ, ಕೃಷ್ಣಮೂರ್ತಿ ತಂತ್ರಿ ಮತ್ತು ಅರ್ಚಕ ವೇದಮೂರ್ತಿ ಹರಿಕೃಷ್ಣ ಉಡುಪ ಅವರ ಪೌರೋಹಿತ್ಯದೊಂದಿಗೆ ಬುಧವಾರ ರಾತ್ರಿ ದೀಪೋತ್ಸವ, ಮಹಾರಂಗ ಪೂಜೆ, ಉತ್ಸವ ಬಲಿ ಮತ್ತು ವಿಮಾನ ರಥ ಉತ್ಸವ ನಡೆಯಿತು. ದೀಪೋತ್ಸವದ ಬಳಿಕ ಶ್ರೀ ದುರ್ಗಾ ಮಿತ್ರ ವೃಂದದ ವತಿಯಿಂದ ಸಾಂಪ್ರದಾಯಿಕ ಗೂಡು ದೀಪ ಪ್ರದರ್ಶನ ಮತ್ತು ಸ್ಪರ್ಧೆ ಹಾಗೂ ಶ್ರೀ ದುರ್ಗಾ ಮಿತ್ರ ವೃಂದ ಮಹಿಳಾ ಘಟಕದ ಸದಸ್ಯರಿಂದ ಕುಳಿತ ಭಜನಾ ಸೇವೆ ಸಂಪನ್ನಗೊಂಡಿತು. ದೇಗುಲದ ಪವಿತ್ರ ಪಾಣಿ ಕೆಎಲ್ ಕುಂಡಂತಾಯ, ವ್ಯವಸ್ಥಾಪನ ಸಮಿತಿ ಅಧ್ಯಕ್ಷ ದೇವರಾಜ್ ರಾವ್ ನಡಿಮನೆ, ಸದಸ್ಯರಾದ ಸತೀಶ್ ಕುಂಡಂತಾಯ, ಸಂಜೀವ್ ಶೆಟ್ಟಿ, ಲೋಕೇಶ್ ಶೆಟ್ಟಿ, ಗಿರಿಜಾ ಪೂಜಾರ್ತಿ, ಸರೋಜಿನಿ ಕುಮಾರಿ, ಬಾಲಕೃಷ್ಣ ಪಣಿಯೂರು ಪ್ರಮುಖರಾದ ಎಲ್ಲೂರು ಗುತ್ತು, ಪ್ರಫುಲ್ಲ ಶೆಟ್ಟಿ, ವೈ ಯಶವಂತ್ ಶೆಟ್ಟಿ, ಸುದರ್ಶನ್ ವೈಎಸ್, ನಿರಂಜನ್ ಶೆಟ್ಟಿ, ದಿನೇಶ್ ಕುಂಜೂರು, ಶ್ರೀ ದುರ್ಗಾ ಮಿತ್ರ ವೃಂದದ ಗೌರವಾಧ್ಯಕ್ಷ ವೇದಮೂರ್ತಿ ಚಕ್ರಪಾಣಿ ಉಡುಪ, ಅಧ್ಯಕ್ಷ ಚಂದ್ರಹಾಸ ಆಚಾರ್ಯ, ಮಾಜಿ ಅಧ್ಯಕ್ಷರಾದ ರಾಕೇಶ್ ಕುಂಜೂರು, ಸತೀಶ್ ಶೆಟ್ಟಿ ಗುಡೆಚ್ಚಿ, ಸುನೀಲ್ ಎಸ್ಎಂ, ಮಹಿಳಾ ಘಟಕದ ಸಂಚಾಲಕಿ ಜ್ಯೋತಿ ಹಾಗೂ ಗ್ರಾಮದ 10 ಸಮಸ್ತರು, ಶ್ರೀ ದುರ್ಗ ಸೇವಾ ಸಮಿತಿ ಪದಾಧಿಕಾರಿಗಳು, ಶ್ರೀ ದುರ್ಗ ಮಿತ್ರ ವೃಂದದ ಪದಾಧಿಕಾರಿಗಳು ಮತ್ತು ಭಗವದ್ ಭಕ್ತರು ಉಪಸ್ಥಿತರಿದ್ದರು. Thank you.